ರಾಜ್ಯದ ಸಾರಿಗೆ ನೌಕರರು ಅನಧಿಕೃತವಾಗಿ ಮುಷ್ಕರಕ್ಕೆ ಇಳಿದಿದ್ದಾರೆ. ಇದರಿಂದ ಪ್ರಯಾಣಿಕರಿಗೆ ತೊಂದರೆ, ನಿಗಮಕ್ಕೆ ಅಪಾರ ನಷ್ಟವಾಗುತ್ತಿದೆ ಎಂದು ಮಸ್ಕಿ ಬಸ್ ಘಟಕದ ವ್ಯವಸ್ಥಾಪಕ ಸಿದ್ದಪ್ಪರವರು ತಿಳಿಸಿದರು. ಇಂದು ನಮ್ಮ ಪ್ರತಿನಿಧಿ ಅವರನ್ನು ಸಂದರ್ಶಿಸಿದಾಗ ಈ ಮಾಹಿತಿಯನ್ನು ನೀಡಿದ್ದಾರೆ. ನಮ್ಮ ಸೇವೆ ಅವಶ್ಯಕ ಸೇವೆಗಳಲ್ಲಿ ಬರುವುದರಿಂದ ಮುಷ್ಕರಕ್ಕೆ ಅವಕಾಶವಿಲ್ಲ. ಆದರೆ ಚಾಲಕ, ನಿರ್ವಾಹಕರು, ಸಿಬ್ಬಂದಿಗಳು ನಿಗಮದ ನಿಯಮಾವಳಿಗಳಿಗೆ ವಿರುದ್ಧವಾಗಿ ಮುಷ್ಕರ ಮಾಡುತ್ತಿರುವುದು ಸಮಂಜಸವಲ್ಲ. ಇವತ್ತಿಗೆ ನಮ್ಮ ಘಟಕವೊಂದಕ್ಕೆ ಸುಮಾರು 50 ಲಕ್ಷ ನಷ್ಟವಾಗಿದೆ. ಹೀಗಾಗಿ ನೌಕರರ ಮನವೊಲಿಸಿ ಪ್ರತಿಶತ 25 ರಷ್ಟು ಬಸ್ಗಳನ್ನು ಓಡಾಡಿಸುತ್ತಿದ್ದೇವೆ. ಇವತ್ತು ಸಂಜೆಯೊಳಗೆ ಇನ್ನೂ ಕೆಲವರು ನೌಕರರು ಕೆಲಸಕ್ಕೆ ಹಾಜರಾಗುವ ನಿರೀಕ್ಷೆ ಇದೆ ಎಂದು ಘಟಕದ ವ್ಯವಸ್ಥಾಪಕ ಸಿದ್ದಪ್ಪ ಹೇಳಿದರು. ಸೇವೆಗೆ ಹಾಜರಾಗದವರಿಗೆ ಗೈರು ಹಾಜರು ಹಾಕುತ್ತಿದ್ದೇವೆ. ಮುಷ್ಕರಕ್ಕೆ ಪ್ರಚೋದನೆ ನೀಡಿದವರ ಮೇಲೆ ಮೊಕದ್ದಮೆಗಳನ್ನು ದಾಖಲಿಸುವ ಕೆಲಸ ಮಾಡುತ್ತಿದ್ದೇವೆ. ನಿನ್ನೆ ನಮ್ಮ ಘಟಕದ ಚಾಲಕ ಕಂ ನಿರ್ವಾಹಕ ನಾಗಪ್ಪ ಎನ್ನುವರ ಮೇಲೆ ಐಪಿಸಿ ಸೆಕ್ಷನ್ 1860 ರ 504 ಹಾಗೂ 506 ಇದರ ಅಡಿಯಲ್ಲಿ ಮಸ್ಕಿ ಆರಕ್ಷಕ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ. ಗಂಗಣ್ಣ ಎನ್ನುವ ಚಾಲಕ ಕರ್ತವ್ಯಕ್ಕೆ ಹಾಜರಾಗಿ ಸಂಜೆ ಕರ್ತವ್ಯ ಮುಗಿಸಿಕೊಂಡು ಮನೆಗೆ ಹೋದ ಮೇಲೆ ಅವರ ದೂರವಾಣಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬರೆದ ಸಂದೇಶವನ್ನು ಕಳುಹಿಸಿ ಮುಷ್ಕರಕ್ಕೆ ಪ್ರಚೋದನೆಯನ್ನು ನೀಡಿದ ಅಪಾದನೆಯ ಮೇಲೆ ಗಂಗಣ್ಣ ಎನ್ನುವ ಚಾಲಕ ಕರ್ತವ್ಯಕ್ಕೆ ಹಾಜರಾಗಿ ಸಂಜೆ ಕರ್ತವ್ಯ ಮುಗಿಸಿಕೊಂಡು ಮನೆಗೆ ಹೋದ ಮೇಲೆ ಅವರ ದೂರವಾಣಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಸಂದೇಶವನ್ನು ಕಳುಹಿಸಿ ಮುಷ್ಕರಕ್ಕೆ ಪ್ರಚೋದನೆಯನ್ನು ನೀಡಿದ ಆಪಾದನೆಯ ಮೇಲೆ ನಾಗಪ್ಪ ಎನ್ನುವ ನೌಕರನ ಮೇಲೆ ಪ್ರಕರಣವನ್ನು ದಾಖಲಿಸಲಾಗಿದೆ ಎಂದು ಪ್ರಥಮ ವರ್ತಮಾನ ವರದಿಯ ಪ್ರತಿಯನ್ನು ನೀಡಿದ್ದಾರೆ. ಏನೇ ಆಗಲಿ ಚಾಲಕ ನಿರ್ವಾಹಕರ ಮೇಲೆ ಇಂತಹ ಕಠಿಣ ಧೋರಣೆ ತೋರುವುದು ಸ್ಥಿರವಲ್ಲ. ಕಳೆದ 12 ದಿನಗಳಿಂದ ಸಾರಿಗೆ ನೌಕರರು ಹಾಗೂ ಹೆಂಡತಿ ಮಕ್ಕಳು ಬೀದಿಗಿಳಿದು ಪ್ರತಿಭಟಿಸುತ್ತಿದ್ದರು. ಈ ನಿರ್ದಯಿ ಸರ್ಕಾರ ಅವರ ಬೇಡಿಕೆಗಳನ್ನು ಈಡೇರಿಸಿದ ಸರ್ಕಾರದ ಕಲ್ಲು ಮನಸ್ಥಿತಿಗೆ ಜನ ಹಿಡಿಶಾಪ ಹಾಕುತ್ತಿದ್ದಾರೆ. ವಾರಕ್ಕೆ 48 ಗಂಟೆಗಳ ಕಠಿಣ ಸೇವೆ ಮಾಡುವ ಸಾರಿಗೆ ನೌಕರರಿಗೆ ಸರಿಯಾದ ವೇತನವಿಲ್ಲ, ಸೌಲಭ್ಯಗಳಿಲ್ಲ. ಗಾನದೇಶನಂತೆ ದುಡಿಸಿಕೊಂಡು ಬರೀ ಕೈಲಿ ಮನೆಗೆ ಕಳುಹಿಸುವ ಸಾರಿಗೆ ಇಲಾಖೆಗೆ ಸರ್ಕಾರಕ್ಕೆ ಏನೇನು ಬೇಕೋ ತಿಳಿಯುತ್ತಿಲ್ಲ. ಮಸ್ಕಿ ಬಸ್ ನಿಲ್ದಾಣ ಬಿಕೋ ಎನ್ನುತ್ತಿತ್ತು. ಅಲ್ಲೊಬ್ಬ ಇಲ್ಲೊಬ್ಬ ಪ್ರಯಾಣಿಕರು ಕಾದು ಕಾದು ಸುಸ್ತಾಗಿ ಅಲ್ಲೇ ಮಲಗಿದ್ದ ದೃಶ್ಯಗಳು ಕಂಡುಬರುತ್ತಿದ್ದವು. ಪ್ರಯಾಣಿಕರೊಬ್ಬರು ಮಾತನಾಡಿಸಿದಾಗ ಅವರು ಸರ್ಕಾರದ ಈ ಧೋರಣೆ ಸರಿಯಲ್ಲ, ಇದರಿಂದ ವಿದ್ಯಾರ್ಥಿಗಳಿಗೆ, ವೃದ್ಧರಿಗೆ, ತುರ್ತು ಕೆಲಸವಿರುವ ಪ್ರಯಾಣಿಕರಿಗೆ ಬಹಳ ತೊಂದರೆಯಾಗುತ್ತಿದೆ, ಇದನ್ನ ಆದಷ್ಟು ಬೇಗನೆ ಪರಿಹರಿಸಬೇಕೆಂದು ಹೇಳಿದರು. ಸುರೇಶ್ ಕುಲಗಾನೂರು, ಎಸ್9 ಟಿವಿ, ಮಸ್ಕಿ.